ದುರ್ಯೋಧನನಿಗೆ ಕರ್ಣನ ಸಾವನ್ನು ಸಹಿಸಿಕೊಳ್ಳಲು ಆಗಲಿಲ್ಲ. ಒಂದೇ ಪ್ರಾಣ ಎರಡು ಜೀವಗಳಂತೆ ಇದ್ದ ಅವರು ದುರ್ಯೋಧನನನ್ನು ಕಂಡರೆ ಬಂದು ಅಪ್ಪಿಕೊಳ್ಳುತ್ತಿದ್ದ ಕರ್ಣ ಇಂದು ಶವವಾಗಿ ಕಣ್ಣೆದುರು ಮಲಗಿದ್ದಾನೆ. ಇದನ್ನು ಕಂಡ ದುರ್ಯೋಧನನು, ನಿನ್ನ ಗೆಳೆಯನಾದ ಸುಯೋಧನ ಬಂದಿರುವನು, ಅವನನ್ನು ನೀನು ಕಣ್ತೆರೆದು ನೋಡುತ್ತಿಲ್ಲವಲ್ಲ, ಅಪ್ಪಿಕೊಳ್ಳುತ್ತಿಲ್ಲವಲ್ಲ, ಎನ್ನಪ್ಪಣೆ ಮಹಾಸ್ವಾಮಿ ಎನ್ನುತ್ತಿಲ್ಲವೇಕೆ, ಏಕೆ ಏನೂ ಮಾತನಾಡದೆ ಮೌನದಿಂದಿರುವೆ ಲೈ ಕರ್ಣನೇ ಎಂದು ಗೋಳಾಡಿದನು. ತನ್ನ ಸ್ನೇಹಿತನ ಮೌನ ನಿದ್ರೆಯನ್ನು ಅವನು ಸಹಿಸುತ್ತಿಲ್ಲ. ಅಂತಹ ಅನನ್ಯವಾದ ಸ್ನೇಹ ಇವರಿಬ್ಬರದು.